नमस्ते इवत्तु आगलकाय पल्य तोरस्ता मेल बेळेदिरोदु ओंदु मूरे मूर आगलकाय इत्तु चिक्कदागि अदन्नु हेच्चिबिट्टु स्वल्प आय्तल्ल अदक्के अदु हेंगे माडोदु अंत तोरस्ता इदीनि ओंदु ईरुळ्ळि हेच्चिकोंडिदे ओंदु ईरुळ्ळिलि अर्ध ईरुळ्ळि उरियक्के हाक्ता इदीनि ओंदु ईरुळ್ಳಿ ಒಗ್ಗರಣೆಗೆ ಹಾಕ್ತೀನಿ ಎಳ್ಳು ಉರಿದಿಟ್ಟಿರೋದು ಮೊದಲೇ ಅದಕ್ಕೆ ಅದು ಒಂದು ಸ್ಪೂನ್ ತಗೊಂಡಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಆ ಮೂಗುರು ಆಗಲಕಾಯಿಗೆ ಎಷ್ಟು ಹುಣಸೆಹಣ್ಣು ಬೇಕೋ ನೋಡ್ಕೊಂಡು ಆಗಲಕಾಯಿ ಉಪ್ಪು ಖಾರ ಎಲ್ಲ ಹಾಕಬೇಕು ಅದಕ್ಕೆ ಈರುಳ್ಳಿಗೆ ಒಂಚೂರು ಜೀರಿಗೆ ಹಾಕ್ಕೊಂಡು ಹುರಿದು ಮಿಕ್ಸಿಗೆ ಹಾಕ್ಕೊಂತೀನಿ ಕೊಬ್ಬರಿ ಎಳ್ಳು ಎಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂತೀವಿ ಈ ಥರ ಎಲ್ಲ ಹುರ್ಕೋಬೇಕು ನಾವು ಮೇಲ್ ಬೆಳೆದಿರೋದಲ್ವಾ ಸ್ವಲ್ಪ ಆದ್ರೂ ಮಾಡ್ಕೊಂಡು ತಿಂದರೆ ಆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದೊತ್ತು ಸಾಕಾಗುತ್ತೆ ಅದಕ್ಕೆ ಮಾಡೋದು ತೋರಿಸಿದ್ದೀನಿ ನೋಡಿ ಇವಾಗ ಮಿಕ್ಸಿಗೆ ಹುರಿದಿರೋದು ಈರುಳ್ಳಿ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಎಳ್ಳು ಒಂದು ಚಮಚ ಇದೆ ಎಳ್ಳಿದು ಎಳ್ಳು ಆಮೇಲೆ ಹುಣಸೆಹಣ್ಣು ಇಷ್ಟು ಹಾಕಿದ್ದೀನಿ ನಾನು ಹುಣಸೆಹಣ್ಣು ಅದಿಷ್ಟಕ್ಕೆ ಅಲ್ಲಿ ಇದೆಯಲ್ಲ ಅಷ್ಟೇ ಇರೋದು ಆಗಲಕಾಯಿ ರೌಂಡ್ ರೌಂಡ್ಗೆ ಹೆಚ್ಕೊಂಡಿರೋದು ಅದನ್ನು ಎಣ್ಣೆ ಹಾಕಿ ಒಂಚೂರು ಎಣ್ಣೆ ಹಾಕಿ ಜಾಸ್ತಿ ಫ್ರೈ ಮಾಡ್ಕೋಬೇಕು ಆಗಲಕಾಯಿನ ಈ ಥರ ಫ್ರೈ ಮಾಡ್ಕೊಂಡ್ರೂ ಕಹಿ ಇರಲ್ಲ ನೀರು ತೆಗಿಯೋಕ್ಕೆ ಅವಶ್ಯಕತೆ ಏನೇ ಇರಲ್ಲ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಆಮೇಲೆ ಖಾರ ಉಪ್ಪು ಎಲ್ಲ ಅರಶಿನ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಅದು ಆಗಷ್ಟೊತ್ತಿಗೆ ಇತ್ತಾಗೆ ಮಿಕ್ಸಿ ಮಾಡ್ಕೊಂಬಿಟ್ಟು ಒಟ್ಟಿಗೆ ಪಲ್ಯ ಮಾಡೋದು ಉಪ್ಪು ನಿಮಗೆ ಎಷ್ಟು ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಇವಾಗ ಅರಶಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಪಲ್ಯ ಅಲ್ವಾ ಅದಕ್ಕೆ ಎಷ್ಟೆಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟೇ ಹಾಕೋದು ಖಾರ ಇದಕ್ಕೆ ಆಗಲಕಾಯಿ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಅದಕ್ಕೆ ಒಂದು ಚಮಚ ಫುಲ್ ಹಾಕಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ನುಣ್ಣು ಮಸಾಲೆ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡ್ರೆ ನುಣ್ಣು ಮಾಡ್ಕೊಂಡ್ರೆ ಗ್ರೇವಿ ಗಟ್ಟಿ ಚೆನ್ನಾಗಿ ಬರುತ್ತೆ ಇವಾಗ ಆಗಲಕಾಯಿ ಅದು ಫ್ರೈ ಆಗಿದೆ ಅದನ್ನು ಒಂದು ತಟ್ಟೆಗೆ ತಕ್ಕೊಂಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕಿರ್ತೀನಲ್ಲ ಅದೇ ಎಣ್ಣೆ ಇರುತ್ತೆ ಇನ್ನೂ ಅದೇ ಎಣ್ಣೆಗೆ ಇನ್ನೊಂಚೂರು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ಅದೇನು ಕಹಿ ಇರಲ್ಲ ಎಣ್ಣೆ ಕಹಿ ಏನು ಜಾಸ್ತಿ ಬರಲ್ಲ ಇದು ಒಳ್ಳೆಯದೇ ಅಲ್ಲ ಮೈಗೆ ಇವಾಗ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿದ್ದೀನಿ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊಳ್ಳೋದು ಈರುಳ್ಳಿ ಒಂದು ಈರುಳ್ಳಿ ಹೆಚ್ಕೊಂಡಿರೋದು ಹಾಕ್ತೀನಿ ಒಂದು ಈರುಳ್ಳಿ ಒಂದು ಈರುಳ್ಳಿಯಷ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದೇನೋ ಬೇರಕ್ಕೆ ಹೆಚ್ಕೊಂಡಿರೋದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಮೇಲೆ ಆಗಲಕಾಯಿ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಇದು ಬೆಲ್ಲ ಎಲ್ಲ ಹಾಕ್ಕೊಂಡು ಬೇಯಕ್ಕೆ ಇಟ್ಬಿಟ್ರೆ ಬೇಯುತ್ತೆ ಆಗಲಕಾಯಿ ಬೆಂದರೆ ಪಲ್ಯ ರೆಡಿ ಹೊಸಬ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಇವಾಗ ಆಗಲಕಾಯಿ ಹಾಕಿದ್ದೀನಿ ಆಗಲಕಾಯಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕೊಳ್ಳೋದ್ರಿಂದ ಕಹಿ ಅಂಶನೂ ಕಮ್ಮಿ ಆಗುತ್ತೆ ಆಗಲಕಾಯಿಗೆ ಯಾವಾಗೇ ಆಗಲಿ ಬೇರೆ ಕಡೆಯಿಂದ ತಂದು ಆಗಲಕಾಯಿ ಮಾಡಿದ್ರೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಕಹಿ ಕಮ್ಮಿ ಇರುತ್ತೆ ಇವಾಗ ಮಸಾಲೆ ರುಬ್ಬಿರೋದು ಒಂಚೂರು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ಇದು ಸ್ವಲ್ಪ ಗಟ್ಟಿ ಗೊಜ್ಜು ಥರ ಮಾಡ್ಕೋಬೇಕು ಅನ್ನಕ್ಕೂ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆ ಮಿಕ್ಸಿನೂ ತೊಳೆದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂಚೂರು ನೋಯಿರಬೇಕಾದ್ರೆ ಮೇಲೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಮಗೆ ಎಷ್ಟು ಗಟ್ಟಿ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ
ಸ್ವಲ್ಪ ನೀರಿಂಗೆ ಇದ್ರೂ ಐದು ಐದುವರೆ ಮಾಡ್ಕೊಂಡ್ರೆ ಏಳು ಏಳುವರೆ ಅಷ್ಟೊತ್ತಿಗೆ ಗಟ್ಟಿಯಾಗುತ್ತೆ. ಇವಾಗ ನೋಡ್ಕೊಂಬಿಟ್ಟು ನೀರು ಹಾಕಬೇಕು, ಕಲಸ್ಬಿಟ್ಟು ಮಸಾಲೆ ಕಲಸಿದ ಮೇಲೆ ಗೊತ್ತಾಗುತ್ತೆ ನಮಗೆ ನೀರು ಬೇಕೋ ಬೇಡವೋ ಅಂತ. ನಾನು ಇನ್ನೊಂಚೂರು ನೀರು ಹಾಕ್ತೀನಿ, ಗಟ್ಟಿ ಇದೆ, ಇದು ಕುದ್ರೆ ಇನ್ನೂ ಗಟ್ಟಿಯಾಗ್ಬಿಡುತ್ತೆ, ಆಮೇಲೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಅದರಿಂದ ಇವಾಗ ಇದಕ್ಕೆ ಒಂದು ಚಮಚ ಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೀನಿ, ಪುಡಿ ಬೆಲ್ಲದ ಪುಡಿ ಇದು, ಇದು ಜಾಸ್ತಿ ಸಿಹಿ ಇರಲ್ಲ, ಆರ್ಗ್ಯಾನಿಕ್ ಬೆಲ್ಲ ಇದು. ಇವಾಗ ನೋಡಿ ಅಷ್ಟಾದರೆ ಆಮೇಲೆ ಬೆಂದು ನಾವು ತಿನ್ನಷ್ಟೊತ್ತಿಗೆ ಕರೆಕ್ಟಾಗಿ ಆಗುತ್ತೆ. ಇವಾಗ ಹಾಗಲಕಾಯಿ ಬೆಂದಿದೆ, ಇಳಿಸ್ಕೊಂಬಿಟ್ಟು ಬಟ್ಲಿಗೆ ಹಾಕ್ತಾ ಇದ್ದೀನಿ. ಉಪ್ಪು ಅರಶಿನ ಹಾಕಿ ನೀರು ಬಸಿ ಹಾಕಿನ ಈ ಥರ ಮಾಡಿದ್ರೆ ಮೈಗೆ ಒಳ್ಳೆಯದು, ಇದು ಒಂಥರ ಚೆನ್ನಾಗಿರುತ್ತೆ, ತುಂಬ ಕಹಿ ಏನು ಇರಲ್ಲ. ಈ ಥರ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ. ಇನ್ನೂ ಇದಕ್ಕೆ ಮೊಸರು ಕೂಡ ಹಾಕ್ತಾರೆ, ಇಳಿಸಿದ ಮೇಲೆ ಗಟ್ಟಿ ಮೊಸರು ಹಾಕಿ ಕಲಸಿಟ್ರೆ ಅದು ಇನ್ನೊಂಥರ ಟೇಸ್ಟ್ ಇರುತ್ತೆ. ಇವಾಗ ನೋಡಿ ಏಳು ಏಳುವರೆ ಅಷ್ಟೊತ್ತಿಗೆ ಅಷ್ಟು ಗಟ್ಟಿಯಾಗಿದೆ ಅದು. ನಮಸ್ತೆ, ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಗೋಣ.